ಸಿದ್ಧಣ್ಣ ಹೆಂಗೈತ್ರಿ ಬಜಾರ್ ಇವತ್ತು ಲಾಸ್ಟ್ ಏನೇನಿಲ್ಲ ಕ್ಲೀನ್ ಅಂಡ್ ಸ್ವಚ್ಛ ಏನ್ ರೇಟ್ ಇದು 36 ಊರಿ ಓ ಸಿದ್ಧಣ್ಣ ಕೊಟ್ರಾ ಇದು ಇಲ್ಲ ಏನು ಚೆನ್ನಾಗಿತ್ತು ಅದು ಮರಿ सायंकाल हवेरी रात्रि दिवस बर्थडे निम्द मुगित मत हाळे हाळे जग मत हाळे हाळे मत हाळे भजनी बर्थडे रेट्री बजार शिकारीपुर जोर वर्ष जोर दंड आल अरिशिन इदे मरी नोड्रि सेल आगिदे चलो चेना नहीं लिए सही एस्ट रेट रही अरव अल एंटल बाजार तंडा ऐन तंडा अस्ट सेल मामू वन शो पीस भारी तौंदार मिस्टर दुगावती जोड़ी भारी सही मार्द्रेवते मार्द इलावत रात्रि इलाबाली ಇದು ಬಾರಿ ಚೆನ್ನಾಗಿ ನೋಡ್ರಿ ಮಮ್ಮ ಎಷ್ಟು ತಂದ್ರಿ ಮಮ್ಮ ಅದು 38 ಗೆ ಹ ಎಂದ ಅದು ಪರವಾಗಿಲ್ಲ ಒಳ್ಳೆದೇ ಐತದ ಮರಿ ಎಷ್ಟು ಅಣ್ಣ ಇದು ರೇಟ್ 4 ಅಲ್ಲ ಏನು ರೇಟ್ ಇದು
ಕೈಮರ ಏನ್ರಿ ಹೆಸರು ನಿಮ್ದು ವಾಗೇಶ್ ಬಾರಿ ಚೆನ್ನಾಗಿ ನೋಡ್ರಿ ನಾಕಲ್ ಅದೊಂದು ಅದೆಷ್ಟ್ರಿ ಅದು ಸೈಜ್ ಚೆನ್ನಾಗಿದಲ್ರಿ ಅದು ಆರಲ್ ರೇಟ್ ಅದು ಒಳ್ಳೇದು ನೋಡ್ರಿ ಸೈಜ್ ಚೆನ್ನಾಗಿ ನೋಡ್ರಿ ಸೇಲ್ ಆಗೈತಿ ನೀ ತೊಂದ್ರೆ ನೀ ತೊಂದ್ರೆ ಅದು ಎಷ್ಟಣ ಅದು 75000 ರೂಪಾಯಿ ಎಂತ ಮರಿ ಒಂದು 15 ದಿನ 20 ದಿನ ಮುಂಚೆ ತರಬೇಕು ಎಂತ ದೊಡ್ಡ ಸೈಜ್ ಈಗ ಐತಲ್ಲ ಲಾಸ್ಟ್ ಬಜಾರ್ ಒಂದು ವಾರ ಒಳಗೆ ಸಣ್ಣ 20 25000 ರೂಪಾಯಿ ವ್ಯಾಪಾರ ಆಗ್ತಾವ ಎಂತ ದೊಡ್ಡ ಸೈಜ್ ಐತಲ್ಲ 20 ದಿನ ಮುಂಚೆ ತರಬೇಕು ಅವಾಗ ಸೇಲ್ ಆಗ್ತಾವ ಯಾಕಂದ್ರೆ ಅವಾಗ ಹುಡುಗರು ತಗೊಂಡ್ರು ಬಹಳ ದಿನ ಇರ್ತಾರೆ ಹುಡುಗರು ಎಲ್ಲ ಏನು ಮಾಡ್ತಾರೆ ಅಂದ್ರೆ ಅಂತ ದೊಡ್ಡ ಸೈಜ್ ಹುಡುಕ್ತಿರ್ತಾರೆ ದೊಡ್ಡ ಸೈಜ್ ಅವಾಗ ಸೇಲ್ ಆಗ್ತಾವ ಇಂದ ಈಗೆಲ್ಲ ನೋಡ್ರಿಲ್ಲ ಎಂತ ನೋಡ್ರಿಲ್ಲ ಇಂತ 20 25000 ರೂಪಾಯಿ ಎಂತ ಮರಿ ಸೇಲ್ ಆಗ್ತಾವ ಏನ್ ಫಾರ್ಮುಲ ಮೆಸೇಜ್ ಅಂತ್ರಿ ಇದು ಏನ್ ರೇಟ್ ಇವಲ್ಲ 20000 ರೂಪಾಯಿ ನಿಮ್ಮವ 20000 ರೂಪಾಯಿ ಹೇಳತರಲ್ರಿ ಅವರು 35 40 ಕಿಲೋ ಲೈವ್ ವೇಟ್ ಇದಾವು ಹೌದಾ 35 40 ಕೆಜಿ ಲೈವ್ ವೇಟ್ ಇದಾವು ನೋಡಿ ಇಂತವೆಲ್ಲ 20 25000 ರೂಪಾಯಿ ಜಾಸ್ತಿ ಈಗೆಲ್ಲ ಯಾಕಂದ್ರೆ ಮನೆಯೊಳಗೆ ಹುಡುಗರು ಏನು ಮಾಡ್ತಾರೆ ಆಗಲೇ ಆಲ್ರೆಡಿ ತಂದಿರ್ತಾರಲ್ಲ ಹಂಗಾಗಿ ಎಷ್ಟು ಅಲ್ರಿ ಇದು ನಾಕಲ್ಲ ಏನು ರೇಟ್ ಇದು 35000 ರೂಪಾಯಿ ಓಕೆ ಇದೇ ಮರಿ ನೋಡ್ರಿ ಹೇಳಿ 35000 ರೂಪಾಯಿ ಹೈಟ್ ಲೆಂತ್ ಬಾರಿ ಚೆನ್ನಾಗಿದೆ ಮಿಸ್ಟರ್ ಸಂತೋಷ ಎಂಟಲ್ ಇದು ಭಾರಿ ಲಿಯ ತಿಮೇಲಿಯ ಮೈಲೇಂದೆ ತಿಮೇಗ ಆಗರ್ತೀವಿ ಇವರು ಮೈ ಬಿಲಿಯ ದೋಲಿಯ ಅದೇನೆ ಎಷ್ಟು ಸಂತೋಷ ಇದು ನಾಕಲ್ ಭಾರಿ ಎಷ್ಟು ರೇಟ್ 75 ಭಾರಿ ಐತಲ್ಲ ಇದು ಭಾರಿ ಇಷ್ಟ ಆಯ್ತು ಏನಮ್ಮ ನಾ ಗುರಿ ತಗೊಂಡಿಲ್ಲ ಅಂದ್ರೆ ನಿಮ್ ಕಡೆ ಇದೇ ತಗೊಂಡಿದ್ದೆ ತಗೊಂಡಿಲ್ಲ ಭಾರಿ ಚೆನ್ನಾಗಿತ್ತು ಜರ್ರ ಇದ್ರ ನೋಡ್ರಿ ಹೆಂಗ ಸೈಜ್ ಒಂದ್ 50-55 ಕೆಜಿ ಬರ್ತಿ ನೋಡ್ರ ಜಾಸ್ತಿನೇ ಐತೆ ಅಷ್ಟಾರ ಮಿನಿಮಮ್ ಬಂದೇವ್ರು ಭಾರಿ ಇಷ್ಟ ಆಯ್ತು ಮರಿ ಮರಿ ಇದ್ರೆ ಹೆಂಗಿರ್ಬೇಕು ನೋಡ್ರಿ ಹೋಯ್ದ್ರೆ 75 ಸಂತೋಷ ನನಗಂದ್ರೆ ಎಷ್ಟಿಗೆ ಕೊಡ್ತಿದ್ದಿ ಲಾಸ್ಟ್ 55000 ರೂಪಾಯಿ ನನಗಂದ್ರೆ ಇಡ್ಕೊಂಡ್ ಬಿಡೋ ಸುಮ್ಮನೆ ಎಷ್ಟಣ್ಣ ಜೋಡಿ ಇದು 65000 ರೂಪಾಯಿ ಜಾಕಿ ಹೆಂಗೈತ್ರಿ ಬಜಾರ್ ತಂಡ ಸಂತೋಷ ಕಡಿಮೆ ಕಡಿಮೆ ರೇಟಿಗೆ ಕೇಳ್ದ್ರ ಅಂದ್ರೆ ಅಲ್ಲಿಂದ ಇಲ್ಲಿ ಮುಂಚೆ ಅಲ್ಲಿ ಜಾಗ ಚೇಂಜ್ ಮಾಡ್ಬಿಟ್ಟ ಇಲ್ಲ ಅದೊಂದು ನಗು ಬರ್ದಿದ್ ನನಗೆ ಯಾರ ಕಡಿಮೆ ರೇಟಿಗೆ ಕೇಳಿದ್ರೆ ನೀನು ಜಾಗ ಚೇಂಜ್ ಮಾಡ್ತಿರಲ್ಲ ಸಂತೋಷ ಅಂತ ಅಲ್ಲ ಎಲ್ಲಾರ ಅಷ್ಟೇ ಇಲ್ಲಿ ಯಾರು ವ್ಯಾಪಾರ ಮಾಡ್ರೆ ಸ್ವಲ್ಪ ಭಯ ಬಂದಂಗೆ ಕಡಿಮೆ ಕೇಳ್ಬಿಟ್ರೆ ಜಾಗ ಚೇಂಜ್ ಮಾಡ್ಬಿಡ್ತಾರ ನನಗೆ ಅದು ಒಂದು ಭಾರಿ ನಗು ಬರ್ದಿದ್ ನನಗೆ
ಹಿಡದೇ ಅಲ್ರಿ ಎಷ್ಟ್ರಿ? ಹೌದು 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 ಅದೇ ಕೊಯ್ ಹೋಗ್ರಿ. ಜನರಿಗೆ ಯೂಟ್ಯೂಬ್ ಒಳಗೆ ಹೇಳಿ ಹೇಳಿ ಕಡಿಮೆ ಬಂದ್ಬಿಡ್ತಲ್ರಿ. ಹತ್ತ 20,000 ಬರೀ 10,000 ಬಂದ ಅಂತ ಬಂದ್ ನಿಂತ್ಕೊಂತಲ್ಲ. ಜನರಿಗೆ ಇನ್ನು ಪ್ಯಾಟಿ ಗೊತ್ತಾಗೈತಿ ಬಂದ್ ಒಯ್ಯದ. ಇವ್ರ ಏನ ಹೇಳತಾರ, ಯೂಟ್ಯೂಬ್ ಬಂದ್ ಮಾರ್ಕೆಟ್ ಹಾಳಾಗವನ ಅಂತಾರ. ಇವ್ರು ಏನ್ ಗೊತ್ತಿಲ್ಲ ಪಾಪ ಅವ್ರಿಗೆ. ಏನಪ್ಪ ಅರ್ಧ ತಲೆ ಹಿಡಿದಿರ್ತಾರಲ್ಲ. ನಮಸ್ತೆ, ಆರಾಮಿದ್ರಿ? ಆರಾಮಿದ್ರಿ? ನೋಡ್ರಿ ಒಂದ್ ನಿಮಿಷ, ಅರ್ಧ ತಲೆ ಹಿಡಿದಿರ್ತಾರಲ್ಲ, ಅವ್ರಿಗೆ ಏನ್ ಗೊತ್ತಾಗಲ್ಲ, ಅವ್ರ ಹಿಂಗ್ ಮಾತಾಡ್ತಾರ. ಒಂದ್ ನಿಮಿಷ ಹೇಳ್ರಿ, ಮಾತಾಡತೀರಿ? ಒಂದ್ ನಿಮಿಷ, ಅರ್ಧ ತಲೆ ಹಿಡಿದಿರಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಈ ಟೈಪ್ ಈಗ ಮಾರ್ಕೆಟ್ ಯಾವ ಟೈಪ್ ಇದೆ ಅಂದ್ರೆ ಈಗೆಲ್ಲ ತಡ್ರಿ ಒಂದ್ ನಿಮಿಷ, ಹಂಗ ಮಾಡತೀರಿ? ಇದು ಏನಪ್ಪಾ ಅಂದ್ರೆ ಏನ್ ಗೊತ್ತಿರಲ್ಲ, ಸುಮ್ನೆ ಏನ್ ಒಟ್ಟ ಇವ್ರಿಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ಬೇರೆ ಮೇಲೆ ಹಾಕ್ಬಿಡೋದು. ಅದು ಯೂಟ್ಯೂಬ್ ಇಂದ ಎಷ್ಟು ಜನ ವ್ಯಾಪಾರ ಆಗಿತ್ತು, ಎಷ್ಟು ಜನ ಲಾಸ್ ಆಗಿದ್ದಂತ. ಈ ಏನ್ ಗೊತ್ತಾ, ಮೊದ್ಲೇ ಯೂಟ್ಯೂಬ್ ಇಂದ ಏನ್ ಲಾಸ್ ಆಗಿದೆ ಅಂತ ಹೇಳ್ತೀನಿ ನೋಡ್ರಿ. ಯೂಟ್ಯೂಬ್ ಇಂದ ಏನ್ ಲಾಸ್ ಆಗಿದೆ ಅಂದ್ರೆ ಮೊದ್ಲೇ ರೈತರ ಕಡೆ ಇಂತರ ಮೇಸ್ ಇಂತ ಮನೆಯಿಂದ ಬರ್ತಾರಲ್ಲ, ಇಂತರ ಕಡೆ ಕಡಿಮೆ ರೇಟ್ಗೆ ಎತ್ತಿ ಇಲ್ಲಿ ಜಾಸ್ತಿ ಲಾಭಕ್ಕೆ ಮಾರ್ತಿದ್ರಲ್ಲ, ಅವರಿಗೆ ಭಾರಿ ಹೊಡ್ತಾನೆ ಇದು. ಯಾಕಂದ್ರೆ ಅವ್ನು ಲಾಭ ಜಾಸ್ತಿ ತಿನ್ನೋನಿಗೆ ಹೊಡ್ತಾ ಬಿದ್ದಿತ್ತದು. ಯೂಟ್ಯೂಬ್ ಇಂದ ಏನ್ ಅರ್ಥ ಆಗಿದೆ ಅಂದ್ರೆ ಈ ರೇಟ್ ಈ ರೇಟಿಗೆ ತಗೋಬಹುದು, ಈ ರೇಟಿಗೆ ಬರಬಹುದು ಅಂತ. ಅಂದ್ರೆ ಮೋಸ ಮಾಡೋನೆಲ್ಲ ತೋರ್ಸ್ಬಿಡ್ತಿಲ್ಲ ಕುಲ್ಲ ಹಿಂಗೆ ರೈತರ ಕಡೆ ಮೊದ್ಲೇ ಎಲ್ಲ ಕಡಿಮೆ ರೇಟಿಗೆ ತಗೊಂಡ್ ಎಲ್ಲ ಮಾರೋದು ಇವರೆಲ್ಲ. ಯಾವ್ರು ಏನ್ ಮರಿ ತಗೊಂಡ್ ಬಂದಿರಾ ನೋಡ್ರಿ? ಈ ಟೈಪ್ ಎಲ್ಲ ಬಂದ್ ಮಾತಾಡ್ಸ್ತಾರಲ್ಲ ಇವೆಲ್ಲ ಏನಪ್ಪ ಅಂದ್ರೆ ಯೂಟ್ಯೂಬ್ ಒಳಗೆ ಕ್ಲೀನ್ ಏನಪ್ಪ ಎಷ್ಟ್ ರೇಟಿಗೆ ಎಷ್ಟ್ ರೇಟಿಗೆ ತಗೋಬಹುದು ಅಂತ ಗೊತ್ತಾಗ್ಬಿಡಿದೆ. ಅಂದ್ರೆ ಮೋಸ ಮಾಡಕ್ ಚಾನ್ಸ್ ಇರಲ್ಲ, ಯಾರು ತಗೊಂಡ್ರು ಕರೆಕ್ಟ್ ಇರ್ತಿದ್ದು ರೇಟ್ಸ್, ಯಾರ ಬರಲಿ ರೇಟ್ ಕರೆಕ್ಟ್ ಇರ್ತಾವ. ಅಂದ್ರೆ ಟೋಟಲಿ ಫ್ರಾಡ್ ಆಗೋದ್ ಕೆಲಸ ಇರಲ್ಲ. ಈಗೆಲ್ಲ ಮೊದ್ಲೆಲ್ಲ ಫ್ರಾಡ್ ಮಾಡ್ರಲ್ಲ ಇಂಥರೆಲ್ಲ ಏನಾಗಿತ್ತು ಅಂದ್ರೆ ಫ್ರಾಡ್ ಮಾಡೋರಿಗೆ ಎಲ್ಲ ಚಾನ್ಸೇ ಇಲ್ಲ ಈಗೆಲ್ಲ. ಹಂಗಾಗಿ ಅಂತರ್ಗ್ ಸ್ವಲ್ಪ ಉರಿ ಬೆಳೆದಿದೆ ಇಲ್ಲಿ ನಿಂತಾರಲ್ಲ. ಇಪ್ಪತ್ತೇಳು ಬರಲ್ಲ. ಲಾಸ್ಟ್ ಬಜಾರ್ ಹೆಚ್ಚು ಕಡಿಮೆ ಕೊಟ್ಟು ಖಾಲಿ ಮಾಡಿ ದುಡ್ಡಾದ್ರೆ ಸಾಕಂದ್ ಕೊಟ್ಟು ಹೋಗ್ತಾರ ನೋಡ್ರಿ. ಹೌದಿಲ್ಲ ಹೌದಿಲ್ಲ, ಮತ್ತೆ ಏನ್ ಮಾಡ್ತೀವಿ? ವ್ಯಾಪಾರ ದಂಡ ಏನಿಲ್ಲ. ಎಷ್ಟಿದೆ? 32. ಬಜಾರ್ ದಂಡ ಐತಿ, ಇಲ್ಲಾಂದ್ರೆ ನಿಮ್ಗೆ ಹಿಡಿಯಾರ ಯಾರಿರ್ತಿದ್ರು? ಹೌದಿಲ್ಲ, ಹಿಡಿಯಾರ ಆಡ್ತಿದ್ದಿಲ್ಲ, ನಿಮ್ಗೆ ಗಿಮ್ಮಿಕ್ ಒಳಗೆ ಆಡ್ಬಿಡಾವೆಲ್ಲ ನೋಡ್ರಿ. ಇಲ್ಲಿ ಎಷ್ಟು ಜನ ರೈತರು ಅವರೇ ತಂದು ಅವರೇ ನಿಂತ್ಕೊಂಡು ಅವರೇ ಮಾರಾತಾರ. ಏನು ಯೂಟ್ಯೂಬ್ ಇಂದ ಲಾಭ ಅಂದ್ರಲ್ಲ, ಇದೇ ಲಾಭ. ಅವರೇ ಬಂದು ಅವರೇ ಡೈರೆಕ್ಟ್ ಮಾರಾತಾರ, ಅವ್ರಿಗೆ 4 ಪೈಸೆ ಜಾಸ್ತಿ ಬೆಳೆದಲ್ಲ, ಇದೇ ಅದು ಲಾಭ. ಅವು ಏನಪ್ಪ ಅಂದ್ರೆ ರೈತರ ಕಡೆ ಬಾಯಿ ಬಂದಂಗೆ ಕಸ್ಕೊಂಡು ತಿಂತಾರೆ, ಹೆಂಗ್ ಬೇಕಂಗ್ ತಂದು ಹೆಂಗ್ ಬೇಕಂಗ್ ಮಾರಿ ಮಜಾ ಮಾಡಿ ಹೋಗ್ಬಿಡೋರು ಹಂಗೆ ನೋಡ್ದಲ್ಲ. ಹಂಗಾಗಿ ಅವರೆಲ್ಲ ಕಸಿ ಆಗ್ಬಿಟ್ಟಾರೆ ಈಗೆಲ್ಲ ಯೂಟ್ಯೂಬ್ ಇಂದ ನೋಡ್ರಿ. ಇಲ್ಲಿ ಕಟಿಂಗ್ ಇಲ್ಲ ಏನಿಲ್ಲ ಅಂದ್ರೆ ರೈತರು ಮರಿವೆಲ್ಲ. ಏ ಪ್ರಮೋದ, ಏನ್ ಪ್ರಮೋದ ರೇಟ್ ಏನಿದಾವ? ಇಲ್ಲಿ 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 ಕ್ಯಾಮ್ರಾ ನೋಡಂಗೆ ರೈಸ್ ಆಗ್ತಾರ ನೋಡ್ರಿ ಅಂತ ಕರೆ ಬರ್ತಾರೆ. ಹದಿನೆಂಟು ಬರ್ರಿ.